ಈ ಕಾಯಿನ್ಗಳನ್ನು ಯಾಕೆ ಎಣಿಸ್ತಿದ್ದೇನೆ ಗೊತ್ತಾ? ನಾನು ಈ ಕಾಯಿನ್ಗಳನ್ನು ರಾಮನಿಗೆ ಕೊಡ್ತೇನೆ. ಇದು ಕಾಯಿನ್ಗಳನ್ನು ನಾನು ಒಂದು ವರ್ಷದಿಂದ ಸಂಗ್ರಹಿಸಿದ್ದೇನೆ. ಇವೆಲ್ಲ ಒಟ್ಟು ಸೇರಿ 1000 ರೂಪಾಯಿ ಇದೆ. ನೀವೆಲ್ಲರೂ ರಾಮಾಯಣ ನೋಡಿದ್ದೀರಿ. ಲಾಕ್ಡೌನಲ್ಲಿ ಕೂಡ ಡಿಡಿ ನ್ಯಾಷನಲಲ್ಲಿ ರಾಮಾಯಣ ಬಂದಿತ್ತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಿದೆ, ಹಾಗಾಗಿ ನಾನು ಈ ಕಾಯಿನ್ಗಳನ್ನು ರಾಮನಿಗೆ ಕೊಡ್ತಿದ್ದೇನೆ. ರಾಮನದೊಂದು ಪದ್ಯ ಕೂಡ ಇದೆ, ಚಂದನ ಹೇ ಇಸ್ ದೇಶ್ ಕಿ ಮಾಟಿ ತಪೋ ಭೂಮಿ ಹರ ಗ್ರಾಮ ಹೇ ಹರ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೇ ಬಚ್ಚಾ ಬಚ್ಚಾ ರಾಮ ಹೇ. ಈ ಹಾಡಿನ ಅರ್ಥ ಎಷ್ಟು ಸುಂದರ ಇದೆ ಅಂದರೆ, ಈ ದೇಶದಲ್ಲಿ ಗ್ರಾಮ ಗ್ರಾಮದಲ್ಲಿಯೂ ರಾಮನ ಸ್ವರೂಪ ಆಗಿ ಮಕ್ಕಳಿದ್ದಾರೆ. ಹಾಗಾದರೆ ನಾವು ರಾಮನಿಗೆ ನಾ ಸಮರ್ಪಿಸಬೇಕಲ್ಲ. ಹಾಗಾದರೆ ಬನ್ನಿ, ನಾವೆಲ್ಲರೂ ರಾಮ ಮಂದಿರಕ್ಕಾಗಿ ಧನ ಸಮರ್ಪಿಸೋಣ. ಆದಷ್ಟು ಬೇಗ ರಾಮ ಮಂದಿರ ಅಯೋಧ್ಯೆಯಲ್ಲಿ ಆಗಲಿ. ನಾವೆಲ್ಲರೂ ಅಯೋಧ್ಯೆಗೆ ಹೋಗೋಣ, ರಾಮನ ದರ್ಶನ ಪಡೆಯೋಣ, ರಾಮನ ಆಶೀರ್ವಾದ ಪಡೆಯೋಣ, ರಾಷ್ಟ್ರಭಕ್ತನೂ ಆಗೋಣ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.